नमस्कार वीक्षकरे अमोघ वार्तेगे स्वागत नानु भूमिका गांधी इहोत्तिन अपडेट्स ಈ ತಿಂಗಳ 20ರಿಂದ ಹರಿಯಾಣದಲ್ಲಿ ನಡೆಯುವ ಪುರುಷರ ರಾಷ್ಟ್ರೀಯ ಕಬಡ್ಡಿ ಟೂರ್ನಿಗೆ ತುಮಕೂರಿನಲ್ಲಿ ರಾಜ್ಯ ತಂಡ ಆಯ್ಕೆ ಪ್ರಕ್ರಿಯೆ ಶುರುವಾಗಿದೆ ತುಮಕೂರಿನ ಎಂಜಿ ಸ್ಟೇಡಿಯಂನಲ್ಲಿ ಕಬಡ್ಡಿ ರಾಜ್ಯ ತಂಡ ಆಯ್ಕೆ ಪ್ರಕ್ರಿಯೆ ಆರಂಭಗೊಂಡಿದ್ದು ಎರಡನೇ ಸುತ್ತಿನ ಆಯ್ಕೆಯಲ್ಲಿ 40 ಕಬಡ್ಡಿ ಪಟುಗಳ ಸಾಮರ್ಥ್ಯ ಪರೀಕ್ಷೆ ನಡೆಸಲಾಯಿತು ಅಂತಿಮವಾಗಿ 12 ಜನರ ರಾಜ್ಯ ತಂಡವನ್ನು ಆರಿಸಿ 22 ದಿನ ತರಬೇತಿ ನೀಡಲಾಗುತ್ತೆ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಜಿಲ್ಲಾ ಅಸೋಸಿಯೇಷನ್ ಸಬಲೀಕರಣ ಮತ್ತು ಯುವಜನ ಸೇವಾ ಇಲಾಖೆಯಿಂದ ಈ ಶಿಬಿರ ಆರಂಭಿಸಲಾಗಿತ್ತು ಈ ತಿಂಗಳ 20 ರಿಂದ ಹರಿಯಾಣದಲ್ಲಿ ನಡೆಯುವ ಪುರುಷರ ರಾಷ್ಟ್ರೀಯ ಕಬಡ್ಡಿ ಟೂರ್ನಿಗೆ ಇಲ್ಲಿಂದ ರಾಜ್ಯ ತಂಡ ಆಯ್ಕೆ ಮಾಡಲಾಗುತ್ತೆ ಕ್ಯಾಮೆರಾ ಪರ್ಸನ್ ಅಂಜನ್ರೊಂದಿಗೆ ಮಣ್ಣೇರಾಜು ಅಮೋಕ್ ಟಿವಿ ತುಮಕೂರು ತುಮಕೂರಿನ 3ನೇ ವಾರ್ಡಿನ ವಿವಿಧ ಪ್ರದೇಶಗಳಲ್ಲಿ ಕಳೆದ 3 ತಿಂಗಳಿನಿಂದ ಕಲ್ಮಶ ನೀರು ಸರಬರಾಜಾಗುತ್ತಿದೆ ಎಂದು ನಾಗರಿಕರು ದೂರಿದ್ದಾರೆ ತುಮಕೂರಿನ 3ನೇ ವಾರ್ಡ್ಗೆ ಬರುವ ನಾಗನನಪಾಳ್ಯ ಅರಳಿಮರದ ಪಾಳ್ಯ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ಕಳೆದ 3 ತಿಂಗಳಿನಿಂದ ಸರಬರಾಜಾಗುತ್ತಿರುವ ಹೇಮಾವತಿ ನೀರು ಕಲ್ಮಶದಿಂದ ಕೂಡಿದೆ ಎಂದು ನಾಗರಿಕರು ಹೇಳಿದ್ದಾರೆ ನಾಗರಿಕರ ದೂರಿನ ಮೇರೆಗೆ ತಾವು ಪಾಲಿಕೆಗೆ ಸಾಕಷ್ಟು ದೂರು ನೀಡಿ ಕ್ರಮ ಕೈಗೊಳ್ಳಲು ತಿಳಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಪಾಲಿಕೆ ಸದಸ್ಯ ಲಕ್ಷ್ಮೀ ನರಸಿಂಹರಾಜು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ನಾಗರಿಕರ ಮನವಿ ಮೇರೆಗೆ ಕಲ್ಮಶ ನೀರನ್ನು ಬಾಟಲ್ನಲ್ಲಿ ಸಂಗ್ರಹಿಸಿದ್ದು ಇದನ್ನು ಪ್ರಯೋಗಾಲಯಕ್ಕೆ ಕಳುಹಿಸುವುದಾಗಿ ಲಕ್ಷ್ಮೀ ನರಸಿಂಹರಾಜುರವರು ತಿಳಿಸಿ ಈ ಕಲ್ಮಶ ನೀರು ಇರುವ ಬಾಟಲ್ನನ್ನು ಪ್ರದರ್ಶಿಸಿದರು ನಂಬರ್ 3 ನಲ್ಲಿ ಸುಮಾರು 3 ತಿಂಗಳಿಂದ ಈ ಕಲ್ಮಶವಾದಂತ ವಾಟರ್ ಬರ್ತಾ ಇದೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಅರಳಿಮರಪಳ್ಳೆ ಇರಬಹುದು ನಾಗನಂದಪಳ್ಳೆ ಇರಬಹುದು ಮತ್ತೆ ಏನು ಹೇಮಾವತಿ ನೀರು ಯಾವ ಯಾವ ಭಾಗಕ್ಕೆ ನೀರು ಹರಿತಾ ಇದೆ ಹೌಸಿಂಗ್ ಬೋರ್ಡ್ ಅಲ್ಲಿ ಇರಬಹುದು ಹೆಚ್ಚೆಚ್ಚಾಗಿ ಈ ತರ ಕಲ್ಮಶದ ವಾಟರ್ ಬರ್ತಾ ಇದೆ ನಾನು 3 ತಿಂಗಳಿಂದ ನಾನು ನಮ್ಮ ಮಹಾನಗರಪಾಲಿಕೆಯ ಎಲ್ಲಾ ಇಂಜಿನಿಯರ್ ಗಳು ಕೂಡ ಗಮನಕ್ಕೆ ತಂದಿದ್ದೀನಿ ಆದರೂ ಕೂಡ ಇವತ್ತವರೆಗೂ ಉಪಯೋಗ ಆಗಿಲ್ಲ ಈ ಕಾರಣಕ್ಕೆ ಒಬ್ಬ ಆಪರೇಟರ್ ಕೂಡ ಒಬ್ಬ ಚೇಂಜ್ ಮಾಡಿದ್ವಿ ಆದರೂ ಕೂಡ ಇದುವರೆಗೂ ಸರಿಯಾಗಿಲ್ಲ ಅದು ಎಲ್ಲಿ ಯಾವ ರೀತಿ ಕಲ್ಮಶ ಆಗ್ತಿದೆ ಹಾಲಮ್ಮಿಂದ ಕಲ್ಮಶ ಆಗ್ತಿದ್ಯಾ ನಮ್ಮ ಫಿಲ್ಟ್ರೇಷನ್ ಇಂದ ಈ ಪ್ರಾಬ್ಲಮ್ ಆಗ್ತಿದ್ಯಾ ಫಿಲ್ಟರ್ ಸರಿಯಾಗಿ ಆಗ್ತಾ ಇಲ್ವಾ ಅಥವಾ ಇನ್ಯಾವುದೇ ರೀತಿ ಯಾವದಾರು ಚರಂಡಿ ನೀರು ಮೈನ್ ಪೈಪ್ ಲೈನ್ ಗೆ ಕನೆಕ್ಷನ್ ಆಗ್ತಿದೆ ಗೊತ್ತಾಗ್ತಾ ಇಲ್ಲ ನಾನು ಸುಮಾರು 3 ತಿಂಗಳಿಂದ ಹೇಳ್ತಾ ಇದೀನಿ ಇದುವರೆಗೂ ಸಾಲ್ವ ಆಗಿಲ್ಲ ಈ ಸಾರ್ವಜನಿಕರಿಗೆ ಏನಾದ್ರು ಅನಾರೋಗ್ಯ ನಮ್ಮ ವಾರ್ಡ್ ಅಲ್ಲಿ ಅತಿ ಹೆಚ್ಚಿನದಾಗಿ ಆಗ್ತಿದೆ ಅಂತಂದ್ರೆ ಮೋಸ್ಟ್ಲಿ ಕಲ್ಮಶವಾದಂತ ನೀರಿಂದ ಅಂತ ಕಾಣ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇನೋ ವಿಕೋಪಕ್ಕೆ ಹೋದ್ರೆ ಇದಕ್ಕೆಲ್ಲ ಕೂಡ ನಮ್ಮ ಮಹಾನಗರಪಾಲಿಕೆಯ ವಾಟರ್ ಸಪ್ಲೈ ಇಂಜಿನಿಯರ್ಸ್ ಇದ್ದರಲ್ಲ ಅವರೇ ಕಾರಣ ಹಾಗಾಗಿ ಅವರಿಗೆ ಈಗ ಮೊದಲನೇ ಎಚ್ಚರಿಕೆ ಕೊಡ್ತಾ ಇದೀನಿ ಇದೇ ರೀತಿ ಇನ್ನು 15 ದಿನಗಳಾಗಿ ಇದನ್ನೇನಾದರೂ ಕ್ಲಿಯರ್ ಮಾಡಲಿಲ್ಲ ಅಂದ್ರೆ ನಮ್ಮ ಸಾರ್ವಜನಿಕರ ಜೊತೆ ನಾನು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಮತ್ತೆ ಬಂದ್ ಮಾಡಬೇಕಾಗುತ್ತೆ ಜನರ ಆರೋಗ್ಯದ ಬಗ್ಗೆ ಪಾಲಿಕೆ ಕಿಂಚತ್ತು ಗಮನ ಹರಿಸುತ್ತಿಲ್ಲ ಕಲ್ಮಶ ನೀರು ಸರ್ವರಾಜುಗೆ ಏನು ಕಾರಣ ಎಂಬುದನ್ನು ಅಧಿಕಾರಿಗಳು ಪರಿಶೀಲಿಸುವ ಗೋಜಿಗೆ ಹೋಗಿಲ್ಲವೆಂದು ಲಕ್ಷ್ಮೀ ನರಸಿಂಹರಾಜು ಆರೋಪಿಸಿದ್ದಾರೆ ಕ್ಯಾಮೆರಾ ಪರ್ಸನ್ ಹರಿಶ್ರೊಂದಿಗೆ ಎನ್ಎಸ್ ಮಾರುತಿ ಪ್ರಸಾದ್ ಭಾರತೀಯ ಜನತಾ ಪಾರ್ಟಿ ನಗರ ಮಂಡಲ ವತಿಯಿಂದ ಹಾಗೂ ರಾಷ್ಟ್ರೋತ್ಥಾನ ರಕ್ತನಿಧಿ ಇವರ ಸಹಯೋಗದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹಾಗೂ ಹುತಾತ್ಮ ಯೋಧರ ನೆನಪಿನಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಭಾರತೀಯ ಜನತಾ ಪಾರ್ಟಿ ಚಿಕ್ಕಬಳ್ಳಾಪುರ ನಗರ ಮಂಡಲ ವತಿಯಿಂದ ಹಾಗೂ ರಾಷ್ಟ್ರೋತ್ಥಾನ ರಕ್ತನಿಧಿ ಇವರ ಸಹಯೋಗದೊಂದಿಗೆ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಚಿಕ್ಕಬಳ್ಳಾಪುರ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಉದ್ಘಾಟಿಸಿ ಮಾತನಾಡಿದ ಅವರು ಭಾರತೀಯ ಪಕ್ಷದ ಸೂಚನೆ ಮೇರೆಗೆ ಆಜಾದಿ ಅಮೃತ ಮಹೋತ್ಸವ ಸಮಯದಲ್ಲಿ ಇಡೀ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದೇವೆ ಜುಲೈ 1ರಿಂದ 30ರವರೆಗೆ ಜಿಲ್ಲೆಯಲ್ಲಿ 10 ಮಂಡಳಗಳಲ್ಲಿ ರಕ್ತದಾನ ಶಿಬಿರಗಳನ್ನು ಹಮ್ಮಿಕೊಂಡಿದ್ದೇವೆ ಎಂದು ಹೇಳಿದರು 5000 ಯೂನಿಟ್ಗಳಷ್ಟು ರಕ್ತವನ್ನು ಹಿಂದಿನ ವರ್ಷ ನಾವು ಕಲೆಕ್ಟ್ ಮಾಡಿದ್ದೀವಿ ಈ ವರ್ಷ ಏನು ಪ್ರತಿ ಒಂದು ಹೋಬಳಿ ಮಟ್ಟದಲ್ಲಿ ನಾವು ಈ ಒಂದು ರಕ್ತದಾನ ಶಿಬಿರಗಳನ್ನು ಮಾಡ್ತಾ ಇದ್ದೀವಿ ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಒಂದು ಬೃಹದಾಕಾರವಾಗಿರ್ತಕ್ಕಂಥ ಒಂದು ಸ್ವಯಂ ರಕ್ತದಾನ ಶಿಬಿರವನ್ನು ಆಜಾದಿ ಕಾ ಅಮೃತ ಮಹೋತ್ಸವ ನೇತೃತ್ವದಲ್ಲಿ ಮಾಡ್ತಾ ಇದ್ದೀವಿ ಈ ದಿನ ಈ ಒಂದು ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಮ್ಮ ಚಿಕ್ಕಬಳ್ಳಾಪುರ ನಗರ ಮತ್ತು ಗ್ರಾಮಾಂತರ ಮಂಡಲದ ಎಲ್ಲ ಭಾರತೀಯ ಜನತಾ ಪಕ್ಷದ ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ನಮ್ಮ ಪಕ್ಷದಿಂದ ಮತ್ತು ನನ್ನಿಂದ ಸಲ್ಲಿಸ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ಅದೇ ರೀತಿಯಿಂದ ಇವತ್ತು ನಮ್ಮ ಭಾರತ ದೇಶ ಕಂಡ ದೇಶಕ್ಕಾಗಿ ಪಡೆದಂಥವರ
ಒಂದು ಹೆಸರಿನಲ್ಲಿ ಈ ಒಂದು ರಕ್ತದಾನ ಶಿಬಿರವನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದು ನೂರಾರು ಜನ ಈಗಾಗಲೇ ಈ ಒಂದು ಶಿಬಿರಾರ್ಥಿಗಳಲ್ಲಿ ಬಂದು ರಕ್ತದಾನವನ್ನು ಮಾಡಿದ್ದಾರೆ ಹಾಗೂ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಕ್ರೀಡಾಪಟುಗಳು ಸಹ ಉತ್ಸಾಹದಿಂದ ಬಂದು ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದಾರೆ ಹಾಗೂ ಎಲ್ಲರಿಗೂ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಶಿಬಿರದಲ್ಲಿ ನಗರಸಭೆ ಅಧ್ಯಕ್ಷ ಆನಂದ್ ಬಾಬು ರೆಡ್ಡಿ, ಬಿಜೆಪಿ ನಗರಾಧ್ಯಕ್ಷ ಶ್ರೀನಿವಾಸ್, ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಕಾಂತರಾಜ್, ಮೊಬೈಲ್ ಬಾಬು, ಆನಂದ್, ಮುರಳಿ, ಟೈಲರ್ ಸೀನಾ, ಯತೀಶ್ ಹಾಗೂ ಬಿಜೆಪಿ ಮುಖಂಡರು, ಜಿಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಎನ್ ಸತೀಶ್, ಅಮುಕ್ ಟಿವಿ, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಕುಡುಮಲುಕುಂಟೆ ಕೈಗಾರಿಕಾ ಪ್ರದೇಶದ ಮುಖ್ಯ ರಸ್ತೆಯ ಖಾಸಗಿ ಜಮೀನಿನೊಂದರಲ್ಲಿ ವ್ಯಕ್ತಿಯ ಮೃತದೇಹ ಪತ್ತೆಯಾಗಿದೆ. ಮೃತ ವ್ಯಕ್ತಿ ಚಂದಂದೂರು ಗ್ರಾಮದ ನಾಗರಾಜ್, 40 ವರ್ಷ, ಕಟ್ಟಡ ಕಂಬಿ ಕೆಲಸ ಮಾಡುತ್ತಿದ್ದ ಎಂದು ತಿಳಿದುಬಂದಿದೆ. ಕುಡುಮಲುಕುಂಟೆ ಮದುವೆಯಾಗಿದ್ದ ಮೃತ ವ್ಯಕ್ತಿ ಇಲ್ಲೇ ವಾಸವಾಗಿದ್ದ. ಕಳೆದ ರಾತ್ರಿ ಮನೆಯಿಂದ ಹೋದ ವ್ಯಕ್ತಿ ತಿರುಗಿ ಮನೆಗೆ ಬಾರದ ಹಿನ್ನೆಲೆ ಬೆಳಗಿನ ಜಾವ ಕುರಿ ಮೇಯಿಸಲು ಹೋದ ಜನ ಮೃತದೇಹವನ್ನು ಕಂಡು ಗ್ರಾಮಾಂತರ ಪೊಲೀಸರಿಗೆ ಮಾಹಿತಿ ನೀಡಿದರು. ಸ್ಥಳಕ್ಕೆ ಭೇಟಿ ನೀಡಿದ ಸಿಪಿಐ ಶಶಿಧರ್, ಪಿಎಸ್ಐ ವಿಜಯ್ಕುಮಾರ್ ಪರಿಶೀಲಿಸಿದರು. ಮೃತ ವ್ಯಕ್ತಿಯ ಸಂಬಂಧಿಕರು ಅನುಮಾನಾಸ್ಪದ ಸಾವು ಎಂದು ದೂರು ನೀಡಿದ್ದಾರೆ. ಈ ದೂರಿನ ಅನ್ವಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದು ತನಿಖೆ ಮುಂದುವರೆಸಿದ್ದಾರೆ. ಸುತ್ತಮುತ್ತ ಯಾರು ಕೆಲಸ ಕಂಬಿ ಕೆಲಸ ಯಾರು ಮಾಡ್ತಾರೆ ಅವ್ರನ್ನ ಸ್ಟಿಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಒಂದು ವಾರಗಟ್ಟಲೆ ಕರ್ಕೊಂಡ್ಬರೋದು ಮತ್ತೆ ಮೇಸ್ತ್ರಿ ಮೇಸ್ತ್ರಿ ಆ ಥರ ಕೆಲಸ ಮಾಡ್ಕೊಂಡಿದ್ದಾರೆ. ಸರ್ ಡೈಲಿ ಮನೆಗೆ ಇರ್ತಿದ್ರ ಡೈಲಿ ಹೇಗೆ ಬಂದು ಹೋಗಿ ಬಂದು ಇರ್ತಿದ್ರ ಅಥವಾ ಹೊರಡೆ ಹೋಗೋದು ಅಲ್ಲೇ ರಸ್ತೆ ಆಗೋದು ಸರಿ ಕೆಲಸ ಇದ್ದಾಗ ಎಕ್ಸ್ಟ್ರಾ ಟೈಮಿಂಗ್ಸಲ್ಲಿ ಕೆಲಸ ಮಾಡ್ತಿದ್ರು ಸರ್. ನೈಟ್ 8 ಗಂಟೆ ಬೆಳಗ್ಗೆ 6 ಗಂಟೆಗೆ ಹೋಗಿ ಕೆಲಸ ಮಾಡೋದು ಇದೆಲ್ಲ ಮಾಡ್ತಿದ್ರು. ಆಮೇಲೆ ಇಲ್ಲಿ ಕೆಲಸ ಯಾವುದು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೆಲಸ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಬೆಂಗಳೂರು ಬಂದರು. ಬೆಂಗಳೂರಲ್ಲಿ ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರ್. ಗುಂಡ್ಲುಪೇಟೆ ಪಟ್ಟಣದಲ್ಲಿ ಇಂದು ಭಗೀರಥ ಜಯಂತಿಯನ್ನ ಬಹಳ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಡೊಳ್ಳು ಕುಣಿತ, ಕಂಸಾಳೆ, ವಿವಿಧ ಕಲಾ ತಂಡಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಭಗೀರಥ ಮಹರ್ಷಿಯವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಸಾಗಲಾಯಿತು. ಭಗೀರಥ ಪೀಠದ ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವು ಬಹಳ ಅದ್ದೂರಿಯಾಗಿ ಜರುಗಿತು. ತಾಲೂಕಿನ ವಿವಿಧ ಗ್ರಾಮಗಳಿಂದ ಉಪ್ಪಾರ ಸಮುದಾಯದ ಮುಖಂಡರು, ಯುವಕರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಶಾಸಕ ಸಿಎಸ್ ನಿರಂಜನ್ ಕುಮಾರ್, ಬರಡಾದ ಭೂಮಿಗೆ ಘೋರ ತಪಸ್ಸಿನ ಮೂಲಕ ಗಂಗೆಯನ್ನ ಧರೆಗೆ ತಂದ ಭಗೀರಥ ಮಹರ್ಷಿಯವರ ಛಲ ತಪಸ್ಸು ಯುವ ಪೀಳಿಗೆಗೆ ಸ್ಫೂರ್ತಿಯಾಗಿದೆ. ಇಂದು ಈ ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಸೇರಿ ಸಮಾಜದ ಶಕ್ತಿ ಪ್ರದರ್ಶನ ಮಾಡಿದ್ದೀರಿ. ನಿಮಗೆ ಭಗೀರಥ ಮಹರ್ಷಿಗಳ ಮೇಲೆ ಎಷ್ಟು ಗೌರವ ಇದೆ ಎಂಬುದನ್ನು ತೋರಿಸುತ್ತದೆ ಎಂದು ಹೇಳಿದರು. ನಮ್ಮ ಉಪ್ಪಾರ ಜನಾಂಗದ ಎಲ್ಲ ಬಂಧುಗಳು ಬಂದು ಗುಂಡ್ಲುಪೇಟೆಯಲ್ಲಿ ಸೇರಿ ಇವತ್ತು ವಿಜೃಂಭಣೆಯಿಂದ ಇವತ್ತು ಈ ಒಂದು ಮೆರವಣಿಗೆಯನ್ನ ಮಾಡಿದ್ದೀರಿ. ಮೆರವಣಿಗೆಯನ್ನ ಮಾಡಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಮ್ಮೆಲ್ಲರ ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ದೀರಿ. ಮೆರವಣಿಗೆ ಮುಗಿದ ಮೇಲೆ ಸಾಮಾನ್ಯವಾಗಿ ಮಧ್ಯಾಹ್ನದ ಮೇಲೆ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಹುತೇಕ ಜನ ಇನ್ನು ಬರದೇ ಇಲ್ಲ ಅನ್ನೋ ಥರದಲ್ಲಿ ಇರೋವಂಥದ್ದು. ಆದರೆ ಮಳೆ ಬಂದರೂ ನೀವೆಲ್ಲ ಬಂದು ಇಲ್ಲಿ ಸೇರಿದ್ರಿ ಅಂತಂದರೆ ನಿಜವಾಗಿ ನಿಮ್ಮನ್ನೆಲ್ಲ ಮೆಚ್ಚಬೇಕಾಗಿರುವಂಥದ್ದು. ಆ ಭಗೀರಥನ ಮೇಲೆ ನೀವು ಎಷ್ಟು ಪ್ರೇಮ ಇಟ್ಕೊಂಡಿದ್ದೀರಿ, ಎಷ್ಟು ಭಕ್ತಿಯನ್ನ ಇಟ್ಕೊಂಡಿದ್ದೀರಿ ಅಂತ ಇದನ್ನು ನಿರೂಪಿಸುವಂಥ ಒಂದು ಸಂದರ್ಭ. ಈ ಒಂದು ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀಗಳವರು ಬಹಳ ದೂರದಿಂದ ಬಂದು ಇಲ್ಲಿ ಆಸೀನರಾಗಿ ತಮ್ಮ ದಿವ್ಯ ದರ್ಶನವನ್ನು ನೀಡಿ. ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಕಾಂಗ್ರೆಸ್ ಯುವ ಮುಖಂಡ ಎಚ್ಎಂ ಗಣೇಶ್ ಪ್ರಸಾದ್ ಮಾತನಾಡಿ, ಭಗೀರಥ ಮಹರ್ಷಿಗಳ ಛಲ, ಏಕಾಗ್ರತೆ, ಸಾಧನೆ ಕುರಿತಂತೆ ಮಾತನಾಡಿದರು. ಕಾಂಗ್ರೆಸ್ ಎಂಎಲ್ಸಿ ಲಕ್ಷ್ಮೀನಾರಾಯಣ್ ಬಿಜೆಪಿಗೆ ಮರಳಿ ಬಂದರೆ ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಎಂದು ಶಾಸಕ ಮಸಾಲೆ ಜಯರಾಮ್ ತಿಳಿಸಿದರು. ತಾಲೂಕಿನ ಸಿಎಸ್ಪುರ ಹೋಬಳಿಯ ಬೆಳ್ಳಳ್ಳಿ, ಜಾಲಿಪಾಳ್ಯ,
ಅಂಕಳಿಕೊಪ್ಪ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುತ್ತಿಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ತುರುವೇಕೆರೆ ಕ್ಷೇತ್ರದಲ್ಲಿ ಬಿಜೆಪಿ ಶಾಸಕರಾಗಿ ಕೆಲಸ ಮಾಡಿದ ಮಾಜಿ ಶಾಸಕರು ಮತ್ತೆ ಬಿಜೆಪಿಗೆ ಬಂದರೆ ಇನ್ನೂ ಹೆಚ್ಚಿನದಾಗಿ ಪಕ್ಷಕ್ಕೆ ಬಲ ಬರುತ್ತದೆ. ಅವರು ಮೂಲತಃ ಆರ್ಎಸ್ಎಸ್ ನಾಯಕರಾಗಿದ್ದಾರೆ ಎಂದು ತಿಳಿಸಿದ ಅವರು, ಗ್ರಾಮೀಣ ಭಾಗದ ಪ್ರತಿ ಹಳ್ಳಿಗೂ ಸಹ ಸಿಸಿ ರಸ್ತೆಗಳನ್ನು ಮಾಡಲಾಗುತ್ತಿದೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನೂರಾರು ಕೋಟಿ ಅನುದಾನ ತಂದು ಇಡೀ ತಾಲೂಕಿನ ಪ್ರತಿ ಹಳ್ಳಿಗಳಿಗೂ ಕುಡಿಯುವ ನೀರು, ರಸ್ತೆ ಸೇರಿದಂತೆ ಕೆರೆಗೆ ನೀರು ಹರಿಸುವ ಮೂಲಕ ಪ್ರತಿ ಹಳ್ಳಿಗೂ ಮೂಲಭೂತ ನೀಡಿದ್ದೇನೆ. ಇನ್ನು ಪಠ್ಯ ಪುಸ್ತಕ ವಿಚಾರದಲ್ಲಿ ನಮ್ಮ ಸಚಿವರು ಉತ್ತಮವಾಗಿ ಕೆಲಸ ಮಾಡುತ್ತಿದ್ದಾರೆ. ಇಡೀ ಹಿಂದೂ ಸಮುದಾಯ ಅವರನ್ನು ಒಪ್ಪಿದ್ದರೆ ಪಠ್ಯ ಪುಸ್ತಕ ವಿಚಾರದಲ್ಲಿ ಈಗ ಇಟ್ಟಿರುವ ಪಠ್ಯಗಳು ನಮ್ಮ ಇತಿಹಾಸ ಹಾಗೂ ದೇಶದ ಇತಿಹಾಸ ಸಾರುವ ಹಾಗೂ ಹಿಂದೂ ಧರ್ಮದ ಆದರ್ಶ ವ್ಯಕ್ತಿಗಳನ್ನು ಪಠ್ಯದಲ್ಲಿ ಇಟ್ಟಿದ್ದಾರೆ. ಹಿಂದೂ ಸಂಸ್ಕೃತಿ ಸಂಸ್ಕಾರ ನಮ್ಮ ದೇವಾಲಯಗಳನ್ನು ಹಾಳು ಮಾಡಿರುವವರ ಪಾಠ ಓದಲು ಅವಶ್ಯಕತೆ ನಮಗಿಲ್ಲ. ಅವತ್ತು ನಮಗೆ ಬುದ್ಧಿ ಇರಲಿಲ್ಲ, ಹಾಗಾಗಿ ಅವುಗಳನ್ನು ಓದಿದ್ದೇವೆ. ಆದರೆ ಈಗ ಆಗಿದ್ರೆ ಆ ಪುಟವನ್ನೇ ಹರಿದು ಹಾಕುತ್ತಿದ್ವೇನೋ ಗೊತ್ತಿಲ್ಲ ಎಂದು ಅವರು, ಕತ್ತು ಕುಯ್ಯುವ ಕೆಲಸ ಮಾಡುವವರ ಬಗ್ಗೆ ಓದುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು. ಔರಂಗಜೇಬ್ ಪುಟ್ಟ ಪುಸ್ತಕ ನಾವು ಹೊರದಾಕ್ಬಿಡ್ತಿದ್ವಿ. ಇವಾಗ ನಮಗೆ ಇಷ್ಟು ಬುದ್ಧಿ ಇದೆ? ಇವಾಗ ಅವ್ರು ಮಾಡಿದಂತ ದೌರ್ಜನ್ಯ, ಹಿಂದೂಗಳು ಮಾಡಿದಂತ ದೌರ್ಜನ್ಯ ಮೇಲೆ ನೋಡಿ ಸರ್, ಕೆಂಪೇಗೌಡರು ಇರಬೇಕು, ಅಂಬೇಡ್ಕರ್ ಬಸವ, ಬುದ್ಧ ಬಸವ ಎಲ್ಲ ಇರಬೇಕು. ಯಾರೋ ಮೊಘಲರು ಮತ್ತೆ ಅವರು ಇವರು ಎಲ್ಲ ಸೇರಿಸ್ಕೊಂಡು ನಾವು ಪಠ್ಯಪುಸ್ತಕ ನಾವು ಓದ್ಬೇಕು ಅಂತ ನಾವು ಓದಿರೋದು ನಮ್ಮ ದೌರ್ಭಾಗ್ಯ ಅನ್ಸುತ್ತೆ. ಅವಾಗೆಲ್ಲ ಅವರ ಈಗ ಬುದ್ಧಿ ಬಂದಿದೆ ನಮಗೆ, ನಮ್ಮೇನು ನಮ್ಮ ರಾಷ್ಟ್ರನ ನಮ್ಮ ದೇಶ ಹಾಳು ಮಾಡೋದ್ರೆ ಇವತ್ತು ಪೇಪರ್ ಬುಕ್ ಕರೆದಾಕ್ಬಿಡ್ತಿದ್ವಿ. ಇವತ್ತೇನೋ ಅಷ್ಟು ಬುದ್ಧಿ ಇದೆ ಅವತ್ತಿನ ಕಾಲದಲ್ಲಿ. ಇನ್ನು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಲೋಕೇಶ್, ಮುಖಂಡರಾದ ಗೋವಿಂದರಾಜು, ಭದ್ರೇಗೌಡ ಲೋಕೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ರು. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.